ಮಕರಾಶಿಯವರಿಗೆ ಅತಿ ಮುಖ್ಯವಾಗಿ ಚಂದ್ರದೋಷದ ಬಾಧೆ ಹಾಗೂ ಕುಜನಿಗೆ ಸಂಬಂಧಿಸಿದಂಥ ದೋಷಗಳು ಸದಾ ಕಾಡತಕ್ಕಂಥದ್ದಾಗುತ್ತೆ. ಅದರಲ್ಲೂ ನಿಮಗೆ ಪಂಚಮ ಶನಿಯ ದೋಷ ಕೂಡ ಇರುತ್ತೆ. ಶನಿ ಸಾಮಾನ್ಯವಾಗಿ ತುಲಾರಾಶಿಯವರಿಗೆ ಏನೂ ಮಾಡೋದಿಲ್ಲ, ಆದರೆ ತುಲಾರಾಶಿಯವರು ಅವರಿಗೆ ಪಂಚಮ ಸ್ಥಾನಾಧಿಪತಿ ಶನಿ ಆಗೋದ್ರಿಂದ ಇರುವುದನ್ನು ಅನುಭವಿಸಲಾರಿರಿ. ಅದಕ್ಕೆ ಸಾಮಾನ್ಯವಾಗಿ ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ, ಏನಾದರೂ ನ್ಯಾಯ ಧರ್ಮ ಅಂತ ಮಾತಾಡಬೇಕು ಅನ್ನತಕ್ಕಂಥದ್ದಾದರೆ ತುಲಾರಾಶಿಯವ್ರ ಹತ್ರ ಹೋಗಿ ಕುಳಿತ್ಕೋಬೇಕು ಅನ್ನತಕ್ಕಂಥದ್ದು. ಯಾಕಂದರೆ ಜನ್ಮತಾ ಪಂಚಮ ಶನಿ ಭಾಗ್ಯವಂತರು, ಯಾಕಂದರೆ ಪಂಚಮ ಶನಿಯ ಒಂದು ಭಾವ ಇರತಕ್ಕಂಥವ್ರು ಧರ್ಮಕ್ಕೆ ಕಟ್ಟುಪಾಡು ನಿಲ್ಲುತ್ತಾರೆ, ಅವರು ಮಾತು ಮೀರೋದಿಲ್ಲ. ಪಂಚಮ ಶನಿಯ ಪ್ರಭಾವ ಇರತಕ್ಕಂಥವ್ರು ಅಂದರೆ ನ್ಯಾಯ ಅಂದರೆ ತಂದೆಗಾದರೂ ಒಂದೇ, ಮಕ್ಕಳಿಗಾದರೂ ಒಂದೇ, ಗಂಡನಿಗಾದರೂ ಒಂದೇ, ಹೆಂಡತಿಗಾದರೂ ಒಂದೇ ಅನ್ನತಕ್ಕಂಥ ಒಂದು ಧರ್ಮ ಪ್ರತಿಪಾದಕರ ಆಗಿರ್ತಾರೆ. ಸೊ ಅಂಥ ಒಂದು ತುಲಾ ರಾಶಿಯವರಿಗೆ ಪಂಚಮಾಧಿಪತಿ ಶನಿ ಆಗಿರೋದ್ರಿಂದ ಶನಿಗೆ ಸಂಬಂಧಿಸಿದಂಥ ದೋಷಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳುವುದು ಅತ್ಯಂತ ಉತ್ತಮ. ಅಕ್ಷಯ ತೃತೀಯದ ದಿನ ಒಂದು ನೀಲಿ ಬಟ್ಟೆ ಬಹು ವಿಶೇಷವಾಗಿ ನಿಮ್ಮ ಶಕ್ತಿಯಾನುಸಾರ, ಅದು ಒಂದು ಶರ್ಟ್ ಪೀಸ್ ಇರ್ಬೋದು, ಪ್ಯಾಂಟ್ ಪೀಸ್ ಇರ್ಬೋದು, ಇಲ್ಲ ಒಂದು ಪಂಚೆ ಇರಬಹುದು, ನೀಲಿಯ ಪಂಚೆಯನ್ನು ತೆಗೆದುಕೊಂಡು ಒಂದು 80 ಗ್ರಾಮ್ ಇಲ್ಲ 800 ಗ್ರಾಮ್ ಅಷ್ಟು ಎಳ್ಳನ್ನು, ಅದು ಕಪ್ಪೆಳ್ಳ ಆಗಿದ್ದರೆ ತುಂಬ ಶ್ರೇಷ್ಠ ಅನ್ನತಕ್ಕಂಥದ್ದು, ಎಳ್ಳನ್ನು ತೆಗೆದುಕೊಳ್ಳಬಹುದು. ಇಲ್ಲ ಬಿಳಿ ಎಳ್ಳಾದರೂ ಕೂಡ ತೊಂದರೆ ಏನಿಲ್ಲ. ಎಳ್ಳನ್ನು ತೆಗೆದುಕೊಂಡು ಒಂದು 80 ಇಲ್ಲ 800 ಗ್ರಾಮ್ ಅಷ್ಟು ಎಳ್ಳೆಣ್ಣೆಯನ್ನು ಕೂಡ ತೆಗೆದುಕೊಳ್ಳತಕ್ಕಂಥದ್ದು, 80 ರೂಪಾಯಿ ಇಲ್ಲ 80 ರೂಪಾಯಿ ಇಲ್ಲ 800 ರೂಪಾಯಿ ನಾಣ್ಯಗಳನ್ನು ಇಡತಕ್ಕಂಥದ್ದು ಒಂದು ತಟ್ಟೆಯಲ್ಲಿ, ವಿಶೇಷವಾಗಿ ಹಣ್ಣುಗಳನ್ನು ಇಡತಕ್ಕಂಥದ್ದು, ಅದರಲ್ಲೂ ಪೇರಲೆ ಹಣ್ಣುಗಳನ್ನು ಇಡತಕ್ಕಂಥದ್ದು ತುಂಬ ಅದ್ಭುತ ಅನ್ನತಕ್ಕಂಥದ್ದು ಹೇಳ್ತವೆ. ಅಕ್ಷಯ ತೃತೀಯ ದಿನ ತಟ್ಟೆ ತುಂಬ ಇದನ್ನು ಇಟ್ಟು ತೆಗೆದುಕೊಂಡು ಹೋಗಿ ಹನುಮಂತರ ದೇವಸ್ಥಾನದಲ್ಲಿ, ಅದರಲ್ಲೂ ನಿಮಗಿನ್ನೂ ಶಕ್ತಿ ಇತ್ತು ಅಂದರೆ ಒಂದು ಗೊನೆ ಬಾಳೆಹಣ್ಣಾದರೂ ಸರಿ, ಇಲ್ಲ 8 ಬಾಳೆಹಣ್ಣಾದರೂ ಸರಿ, ತೆಗೆದುಕೊಂಡು ಹೋಗಿ ಹನುಮಂತರಿಗೆ ದಾನವಾಗಿ ಕೊಡತಕ್ಕಂಥದ್ದು ಮಾಡಿ. ಆ ಪಂಚಮ ಶನಿಯ ದೋಷ ಅಂದರೆ ಎಲ್ಲ ಇದ್ದು ಅನುಭವಿಸಲಾರದ ಒಂದು ನೋವು ಬಾಧೆ ಸಂಕಟದಿಂದ ಹೊರಗಡೆ ಬರತಕ್ಕಂಥದ್ದು ಆಗುತ್ತೆ. ಇನ್ನು ಅದಷ್ಟೇ ಅಲ್ಲ, ನಿಮಗೆ ಕುಜನಿಗೆ ಸಂಬಂಧಿಸಿದಂಥ ಒಂದು ದೋಷಗಳಿರ್ತವೆ ಅಂದರೆ ಏನಾದರೂ ಒಂದು ಸರ್ಜರಿ, ಇಂಜುರಿ, ಭರ್ಜರಿ, ಆ ಕುಟುಂಬ ದೋಷ, ಭೂಮಿ ದೋಷ, ವಾಗ್ವಾದ, ಒಡಹುಟ್ಟಿದವರ ಜೊತೆ ಕಲಹ, ಜಗಳ, ಇವುಗಳನ್ನು ಕೂಡ ತಂದಿಡ್ತಕ್ಕಂಥದ್ದು ಆಗುತ್ತೆ. ತಪ್ಪದೆ ಅಕ್ಷಯ ತೃತೀಯದ ದಿನ ಸುಬ್ರಹ್ಮಣ್ಯರ ದೇವಸ್ಥಾನದಲ್ಲಿ ಒಂದು 900 ಗ್ರಾಮ್ ಬೆಲ್ಲವನ್ನು, 900 ಗ್ರಾಮ್ ತೊಗರಿಬೇಳೆಯನ್ನು, ಒಂದು ಕೆಂಪು ವಸ್ತ್ರದ ಸಮೇತ 90 ರೂಪಾಯಿ ಇಲ್ಲ 90 ರೂಪಾಯಿ ದಾನವಾಗಿ ಕೊಟ್ಟು ಬಿಡುವುದು. ನಿಮ್ಮ ಸೋದರರಿಗೆ ಅತಿ ವಿಶೇಷವಾಗಿ ನಿಮಗೆ ಶಕ್ತಿ ಇದ್ದರೆ ಒಂದು ಬಂಗಾರದ ಕಡಗ ಇಲ್ಲ ಚೈನನ್ನು ಮಾಡಿಸ್ಕೊಡೋದು, ಇಲ್ಲವೇ ಅಷ್ಟೊಂದು ಶಕ್ತಿ ಇಲ್ಲ ಗುರುಗಳೇ, ಪಂಚಲೋಹದ ಕಡಗವನ್ನಾಗಲಿ ದಾನವಾಗಿ ಕೊಡುವುದರಿಂದ ನಿಮಗಿರತಕ್ಕಂಥ ಕುಜಪೀಡೆಯಿಂದಲೂ ಕೂಡ ಹೊರಗಡೆ ಬರತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ.